ಹಲೋ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ವಿಡಿಯೋಗಳಿಗೆ ಹೇಗೆ ಪ್ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹುಡುಕೋದು ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಿಲ್ಮ್ ಸಾಂಗನ್ನು ಹಾಕಿದರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನೀವೇನಾದರೂ ಫಸ್ಟ್ ನಮ್ಮ ವಿಡಿಯೋ ನೋಡ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಏಕೆಂದರೆ ಕನ್ನಡದಲ್ಲಿ ಟೆಕ್ನಿಕಲ್ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ಯೂಟ್ಯೂಬ್ಗೆ ಹೋಗಿಬಿಟ್ಟು ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಫ್ರೆಂಡ್ಸ್ ಇಲ್ಲಿ ಸರ್ಚ್ ಬಟನ್ನಲ್ಲಿ ನಾನ್ ಕಾಪಿರೈಟ್ ಸೌಂಡ್ ಅಂತ ಟೈಪ್ ಮಾಡಬೇಕು. ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನ್ ಕಾಪಿರೈಟ್ ಸೌಂಡ್ಸ್ ಅಂತ ಬಂದಿದೆ ಫ್ರೆಂಡ್ಸ್. ಇದನ್ನು ಫ್ರೆಂಡ್ಸ್ ಇಲ್ಲಿರೋ ಮ್ಯೂಸಿಕನ್ನು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬ್ ವಿಡಿಯೋನ ಬ್ಯಾಕ್ಗ್ರೌಂಡ್ಗೆ ಹಾಕ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಇನ್ನೊಂದಿದೆ ಫ್ರೆಂಡ್ಸ್, ಅದು ಆಡಿಯೋ ಲೈಬ್ರರಿ ಅಂತ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿದೆ ಫ್ರೆಂಡ್ಸ್, ಇದನ್ನು ಸಹ ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡಿಕೊಂಡು ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಹಾಕ್ಬೋದು ಫ್ರೆಂಡ್ಸ್. ಇದರಿಂದ ನಿಮ್ಮ ವಿಡಿಯೋಗಳಿಗೆ ಕಾಪಿರೈಟ್ ಸ್ಟ್ರೈಕ್ ಹಾಗೂ ಕಾಪಿರೈಟ್ ಕ್ಲೈಮ್ ಬರೋದಿಲ್ಲ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದೊಂದು ಮಾತ್ರ ಮರೆಯಬಿಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.